ಆಟೋ ಹಾಗೂ ಕ್ಯಾಂಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಈ ಕುರಿತಂತೆ ಒಂದು ಮಾಹಿತಿ ಲಭ್ಯ ಆಗ್ತಿದೆ ನೋಡಿ ಆಟೋ ಹಾಗೂ ಕ್ಯಾಂಟರ್ ನಡುವೆ ಭೀಕರ ಅಪಘಾತ ನಡೆದಿದೆ ಆರು ಜನ ಕಾಲೇಜು ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯವಾಗಿದೆ ಆಟೋದಲ್ಲಿದ್ದ ಇಬ್ಬರು ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಈ ಅಪಘಾತ ನಡೆದಿದೆ ವಿದ್ರಾಶ್ವತದಿಂದ ಗೌರಿಬಿದನೂರಿಗೆ ಬರುವಂತ ವೇಳೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಗೌರಿಬಿದನೂರಿನ ಕಾಲೇಜಿಗೆ ತೆರಳುತ್ತಾ ಇದ್ದರು ವಿದ್ಯಾರ್ಥಿಗಳು ಕ್ಯಾಂಟರ್ ಡಿಕ್ಕಿ ಹೊಡೆದ ರಭಸಕ್ಕೆ ಆಟೋ ಚಿದ್ರ ಚಿದ್ರವಾಗಿದೆ ಗಾಯಾಳುಗಳನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಗಿದೆ ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ವಿದ್ಯಾರ್ಥಿಗಳು ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸ್ ಠಾಣೆ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾವು ಬದುಕಿನ ಹೋರಾಟ ನಡೆಸುತ್ತಾ ಇದ್ದಾರೆ ಮೂವರು ವಿದ್ಯಾರ್ಥಿನಿಯರು ಇವರಿಗೆ ಚಿಕಿತ್ಸೆನ ಕೊಡಲಾಗ್ತಾ ಇದೆ ಹೆಚ್ಚಿನ ಚಿಕಿತ್ಸೆಗೆ ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಇವರನ್ನ ರವಾನಿಸಲಾಗಿದೆ ಚಾಲಕ ಸೇರಿ ಒಟ್ಟು 12 ಜನ ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಾ ಇದ್ದರು ವಿದ್ಯಾರ್ಥಿಗಳು ದೊಡ್ಡಕುರುಗೋಡು ಗ್ರಾಮದವರು ಅಂತ ಹೇಳಲಾಗಿದೆ ಆಟೋ ಡ್ರೈವರ್ ಶ್ರೀನಿವಾಸ್ ವೆನ್ನೆಲ ಸಹನ ಲೋಕೇಶ್ ತ್ರಿವೇಣಿ ಪವಿತ್ರ ರೋಷಿನಿಗೆ ತಲೆಗೆ ಸ್ವಲ್ಪ ಗಂಭೀರವಾದಂತ ಗಾಯಗಳು ಕಂಡುಬಂದಿವೆ 11 ಮಂದಿ ದ್ವಿತೀಯ ಪಿಯುಸಿ ಅಲ್ಲಿ ವ್ಯಾಸಂಗ ಮಾಡುತ್ತಾ ಇದ್ರಂತೆ ಗೌರಿಬಿದನೂರುಪುರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ ಬಹಳ ಸ್ಪೀಡ್ ಆಗಿ ಹೋಗ್ತಾ ಇದ್ರು ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ರಭಸಕ್ಕೆ ಆಟೋ ಕೂಡ ಛಿದ್ರ ಛಿದ್ರ ಆಗಿದೆ ಆರು ಜನ ಕಾಲೇಜು ವಿದ್ಯಾರ್ಥಿಗಳಿಗೆ ಗಂಭೀರವಾದ ಗಾಯ ಆಗಿದೆ ಸಾವು ಬದುಕಿನ ನಡುವೆ ಅವರು ಹೋರಾಡ್ತಾ ಇದ್ದಾರೆ ಗಾಯಾಳುಗಳನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ವಿದ್ಯಾರ್ಥಿಗಳು ಕೂಡ ಪಾರಾಗಿದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಿದ್ದಾರೆ